ನಮಸ್ತೆ, ನನ್ನ ಹೆಸರು ಗೀತಾಂಜಲಿ ಅಂತ. ನಾನು ಯರಗೆರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಭೂಚೇತನ ಯೋಜನೆ ಅಡಿಯಲ್ಲಿ ಪ್ರತಿ 500 ಹೆಕ್ಟೇರ್ಗೆ ಒಬ್ಬ ರೈತ ಅನುಗಾರನನ್ನು ಆಯ್ಕೆ ಮಾಡಿರ್ತೀವಿ. ರೈತ ಅನುಗಾರರಾದಂಥ ವ್ಯಕ್ತಿಗಳು ಪ್ರತಿದಿನ ಹೊಲಕ್ಕೆ ಹೋಗಿ ರೈತರಿಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿಯನ್ನು ನೀಡ್ತಾರೆ. ನೀಡಿದ ಮೇಲೆ ವಾರದ ಕೊನೆಯಲ್ಲಿ ಅವರು ಯಾವ್ಯಾವ ಹಳ್ಳಿಗೆ ಹೋಗಿದ್ದಾರೆ, ಏನೇನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ ಅಂದರೆ ಸಹಾಯಕ ಕೃಷಿ ಅಧಿಕಾರಿಗಳಿಗೆ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ಮಾಹಿತಿನ ಕೊಡ್ತಾರೆ. ಈ ರೈತ ಅನುಗಾರರು ಹೊಲಕ್ಕೆ ಹೋಗಿ ಏನು ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದು ಮೊದಲನೇದಾಗಿ ಲಘು ಪೋಷಕಾಂಶಗಳ ಮಹತ್ವವನ್ನು ಅವರು ತಿಳಿಸಿರ್ತಾರೆ. ಈ ಲಘು ಪೋಷಕಾಂಶಗಳಾದಂತಹ ಜಿಂಕ್, ಜಿಪ್ಸಮ್, ಬೋರಾನ್ ಮತ್ತು ಈ ಎರೆಹುಳು ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತಾರೆ. ಇದನ್ನು ಅವರಿಗೆ ತಿಳಿಸೋಕ್ಕಿಂತ ಮುಂಚೆ ಮೊದಲು ಹೊಲದಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿರ್ತಾರೆ. ಈ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಅವರು ಶಿಫಾರಸು ಮಾಡಿದಂತಹ ಜಿಂಕು ಜಿಪ್ಸಮನ್ನು ನಾವು ರೈತ ಸಂಪರ್ಕ ಕೇಂದ್ರದಿಂದ ರಿಯಾಯಿತಿ ದರದಲ್ಲಿ ರೈತರಿಗೆ ಪೂರೈಸ್ತೀವಿ. ಈಗ ರೈತರಿಗೆ ಸಂಪೂರ್ಣ ಮಾಹಿತಿ ಈ ಜಿಂಕು, ಜಿಪ್ಸಮ್, ಬೋರಾನು ಈ ಲಘು ಪೋಷಕಾಂಶಗಳ ಬಗ್ಗೆ ಗೊತ್ತಿರೋದರಿಂದ ರೈತರೇ ಬಂದು ಸ್ವತಃ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ತಮಗೆ ಬೇಕಾಗಿರುವಂತಹ ತಮ್ಮ ಭೂಮಿಗೆ ಬೇಕಾಗಿರುವಂತಹ ಫಲವತ್ತತೆಯನ್ನು ಕೊಡುವಂತಹ ಈ ಲಘು ಪೋಷಕಾಂಶಗಳನ್ನು ತಾವೇ ಸ್ವತಃ ರಿಯಾಯಿತಿ ದರದಲ್ಲಿ ಕೊಂಡೊಯ್ತಾರೆ. ಜಿಪ್ಸಮ್ ಹಾಕಿದ್ರೆ ಏನು ನಮಗೆ ಉಪಯೋಗ ಆಗ್ತದ? ಜಿಪ್ಸಮ್ ಹಾಕೋದ್ರಿಂದ ನಮ್ಮ ಹೊಲದಲ್ಲಿ ಕ್ಯಾಲ್ಸಿಯಂ ಸಲ್ಫರ್ ಅನ್ನೋ ಪ್ರಮಾಣ ಜಾಸ್ತಿ ಆಗುತ್ತ. ಯಾಕಂದ್ರೆ ಈ ಭೂಮಿಯಲ್ಲಿ ಜಿಪ್ಸಮ್ ಪ್ರಮಾಣ ಕಡಿಮೆ ಆಗಿದೆ ಇವಾಗ. ಯಾಕಂದ್ರೆ ರಾಸಾಯನಿಕ ಗೊಬ್ಬರಗಳು ಬಹಳಷ್ಟು ಆಗಿ ಭೂಮಿಯಲ್ಲಿ ಕ್ಯಾಲ್ಸಿಯಂ ಸಲ್ಫರ್ ಪ್ರಮಾಣ ಪೂರ್ತಿ ಕಡಿಮೆ ಆಗಿದೆ. ಇದ ಹಾಕೋದ್ರಿಂದ, ಜಿಪ್ಸಮ್ ಹಾಕೋದ್ರಿಂದ ಭೂಮಿಗೆ ಎಣ್ಣೆ ಕಾಳು ಪದಾರ್ಥಗಳು ಯಾವ ಇರ್ತಾವ, ಶೇಂಗಾ ಇರ್ಬೋದು, ಆಮೇಲೆ ಉದ್ದೆ ಇರ್ಬೋದು, ಹೆಸರು, ಅಲಸಂದಿ, ಎಣ್ಣೆ ಕಾಳುಗಳು ಯಾವ ಪದಾರ್ಥ ಇರ್ತಾವಲ್ಲ, ಸೂರ್ಯಪಾನ ಹಲವಾರು ಇದೆ. ಇವೆಲ್ಲ ಪ್ರಮಾಣಗಳು ಈ ಜಿಪ್ಸಮ್ ಹಾಕೋದ್ರಿಂದ ಎಣ್ಣೆ ಕಾಳು ಜಾಸ್ತಿ ಆಗಿ ಆಮೇಲೆ ಕಾಳು ದಪ್ಪ ಆಗ್ತಾವ ಇದರಿಂದ ಹಾಕೋದ್ರಿಂದ. ಅದಕ್ಕೆ ನಾವು ಪ್ರತಿಯೊಂದು ರೈತರಿಗೆ ಏನಂದ್ರೆ ಏನ್ ಹೇಳ್ಬೇಕಂದ್ರೆ, ಪ್ರತಿಯೊಬ್ಬರು ಜಿಪ್ಸಮ್ ಒಂದ್ ಎಕರೆಗೆ 100 ಕೆಜಿ ಜಿಪ್ಸಮ್ ಹಾಕ್ಬೇಕು. 100 ಕೆಜಿ ಕಂಪಲ್ಸರಿ ಆಗ್ಬೇಕಿದು, ಅತಿ ಮುಖ್ಯವಾದದ್ದು ರೈತರಿಗೆ. ನಾವ್ ಯಾಕಂದ್ರೆ ಭೂಮಿ ಉಳುಮೆ ಅದೇನತ್ರ ಭೂಮಿ ಉಳಿತಾಯ ಇದು ಮಾಡ್ಬೇಕಂದ್ರೆ ಕಂಪಲ್ಸರಿ ಇದ್ ಹಾಕಿದ್ರೆ ನಮ್ಮ ಹೊಲ ಚೆನ್ನಾಗಿರ್ತಾ ನಮ್ಮ ಬೆಳೆ ಕೂಡ ಚೆನ್ನಾಗಿ ಬರ್ತಾ. ನಾವ್ ಬೆಳೆ ಒಳ್ಳೆ ರೀತಿ ಬರ್ಬೇಕು, ಆಮೇಲೆ ನಾವ್ ಒಳ್ಳೆ ಅದೇನತ್ರ ಈಡ್ ತೆಗಬೇಕಂದ್ರೆ ಕಂಪಲ್ಸರಿ ಜಿಪ್ಸಮ್ ಹಾಕ್ಲೇಬೇಕು. ಇದಕ್ಕ ಒಂದ್ ಎಕರೆಗೆ 100 ಕೆಜಿ ಹಾಕ್ಬೇಕು. ಇದು ಹಾಕೋದ್ರಿಂದ ಇದೇನಾಗುತ್ತೆ ಗೊತ್ತಾ? ಇವಾಗ ಶೇಂಗಾ ತೊಗರಿ, ಶೇಂಗಾದಲ್ಲಿ ಏನಾಗುತ್ತೆ ಗೊತ್ತಾ? ಭೂಮಿ ಎಲ್ಲ ಎಪ್ಪುಗಟ್ಟಿರ್ತ, ಎಪ್ಪುಗಟ್ಟಿದಾಗ ಏನಾಗುತ್ತ ಹುಳು ಹುಳು ಅಂತ ನೋಡು. ಅವು ಇಳ್ಬೇಕಂದ್ರೆ ಭೂಮಿ ಮೆದುವಿದ್ರೆ ಒಳಗೋತಾವ, ಇಲ್ಲಾಂದ್ರೆ ಹೋಗೋದಿಲ್ಲ. ನಾವು ಬಹಳಷ್ಟು ಜನ ಮೊದಲು ಏನ್ ಮಾಡ್ತಿದ್ರು, ಜಿಪ್ಸಮ್ ಅನ್ನೋದೇ ಮಾಹಿತಿ ಗೊತ್ತಿಲ್ಲ. ಇವಾಗ ಏನಂದ್ರೆ ಪ್ರತಿಯೊಬ್ಬ ರೈತರು ಇದರಿಂದ ಹಾಕೋದ್ರಿಂದ ಶೇಂಗಾಕ ಅತಿ ಮುಖ್ಯವಾದ ಬೆಳೆ ಇದು ಶೇಂಗಾದಲ್ಲಿ. ಯಾಕಂದ್ರೆ ಶೇಂಗಾದಲ್ಲಿ ಹುಳೇನ್ ಓತಾವಲ್ಲ, ಮೆದು ಇದ್ರೆ ಮಾತ್ರ ಒಳಗೋತಾವ, ಇಲ್ಲಾಂದ್ರೆ ಪೂರ್ತಿ ಕೆಟ್ಟಿಗಿದ್ರೆ ಓತಾವ, ಹೋಗೋದಲ್ಲ. ಒಂದು ಹುಳ ಬಿಟ್ಟು 4-5 ಜಾಸ್ತಿ ಓತಾವ ಬೇರುಗಳು ಒಳಗ. ಆ ಹೋದಾಗ ಏನಾಗುತ್ತ, ಮಣ್ಣಿನಲ್ಲಿ ಸೇರ್ಕೊಂಡಿರ್ತದೆ ಜಿಪ್ಸಮ್. ಆ ಜಿಪ್ಸಮ್ ಸೇರ್ಕೊಂಡಾಗ ಇದೇನಾಗುತ್ತೆ, ಹುಳೇನ್ ಬಿಟ್ಟಿರ್ತಲ್ಲ ಆ ಒಂದು ಜಿಪ್ಸಮ್ ಅನ್ನ ಎಳ್ಕಂತದ, ಎಳ್ಕೊಂಡು ಕಾಳು ದಪ್ಪ ಆಗುತ್ತ, ಆಮೇಲೆ ಎಣ್ಣೆ ಅಂಶಗಳು ಜಾಸ್ತಿ ಆಗುತ್ತ. ಅವಾಗ ನಾವು ಬೆಳೆ ಕೂಡ ಕ್ರಾಪ್ ಕೂಡ ಜಾಸ್ತಿ ಆಗುತ್ತ, ಈಡು ಕೂಡ ಜಾಸ್ತಿ ಬರುತ್ತ. ఇదరింద ఇష్టక ఉపయోగపడేది ఈ జింకు మన చేనులన్న వేయాలంటే 15 దివసాల ముందర ఇత్తుకున్న ముందరనే 15 దివసాల ముందర వేయాల. 15 దివసాల ముందర జింక్ వేసినామంటే 35-40 దివసాల మన పంట బాగా వేస్తాడు. పూత మరి మగ్గ ఆ కాయ చాలా నీట్గా కనపడుతుందా? ఈ మనం జింక్ వేసుకు వేయలేకున్న చేనులకి దీనికి చాలా డిఫరెన్స్ ఉంటుంది.
చెట్టు గ్రోత్ ఇదిను హల్దీ కలర్ ఉండేది తక్కువైతుంది చెట్టు బాగుంటదా ఆ మీద భూమిలో ఉండేనే సౌడు కొంచెం తక్కువ చేస్తుందా సౌడు మన సౌడు మరి కొన్ని లక్షణాలు మన చెట్టు గ్రోత్ గా బాగుంటదా చెట్లు ఎరగైతే తడగడుతుందా ఇంకా పూత మగ్గ రాలుతుంటావు కదా ఆ రాలేదను తడగడుతుందా దాని సరే జింక్ మనం వాడితేనే చాలా బాగుంటది పత్తి జింక్ లక్షణ ఎర్ర కలర్ వచ్చేదంతా తక్కువ పసుపు కలర్ వస్తుంది జింక్ ఇది తక్కువ ఆ మీద వడ్లకి వేస్తే ఆ వరి అది తాళగనట్లను కనపడుతుంది శనిలకి వేసిన నూనాంశం జాస్తి పెంచుతుంది బుడ్లకి శనికేస్తే ఆ మీద ఇవి అలసందు ఉద్దులు యావదే ఉన్నాయి ప్రతి ఒక్క కాపుకి 10 దివసాల ముందు రేసి మనం శనిలో నిత్యడం అంటే ప్రతి ఒక్కటి కాళ్ళు గట్టిగా గట్టిగా జింకేస్తే లాభం జింకి 10 కేజీలు వేయాలి జింక్ ఒక ఎకరి 10 కేజీలు వేస్తే మనకి కరెక్ట్ అయిన రిజల్ట్ పోతాయి ఎక్కువ వేస్తే బాగుంది మళ్ళీ ఇదే జింక్ ప్రమాణం జాస్తి అవుతుందా ఇంకో కొన్ని లోగ పోషకాంశది ప్రమాణం తక్కువ అవుతుంది దానికోసం సరైన మన మాయి ప్రకారమే వేయాలి మనం ఎంత సిఫారసు చేసినామో అంతే జింక్ వేయాలి అది జాస్తి ప్రమాణం వేస్తే ఇంకొక అంశం జాస్తి ఇది ఇప్పుడేం ఇంత చెప్తావు బాప ఇది మాకు తీసుకున్నారంటే బజార్లు పోవాలంటే దగ్గర రేటు పడుతుంది దీనికి ఏమైనా గవర్నమెంట్ నుండి ఏమైనా సహాయధనం ఏమైనా ఉండాలి ఇది మన ఎరిగేర రైతు సంపర్క కేంద్ర ఎరిగేర హోబ్లీ రైతు సంపర్క కేంద్రం ఉన్నది ఆడ గవర్నమెంట్ సహాయధన రూపంలో ఇస్తూ ఉండదు 50% సబ్సిడీ ఉంటుంది 125 రూపాయలకి 5 కేజీలు 120 రూపాయలకి 5 కేజీలు ఇదే బయట తీసుకుంటే 250 రూపాయలకి 5 కేజీలు పడుతుంది అట్లానే ఎన్ని బెక్కంటే అని ఇస్తారా ఎన్ని రైతులకంటూ చేసేవాళ్ళకి ఎకరాకి 10 కేజీల వరకు ఎన్ని ఎకరాలు అంటే 15% కట్టాలి మనం కట్టడానికి చేసేస్తాం జిప్సము జింక్ ఆమెలు ఏదైనా బోరాన్ ఈ బోరాన్ ఆకుదరింద యాకందరే బోరాన్ ఆకలాడదంగ ఇది మాడిద్రే కాయి ఉదురుదు ఆమెలే మొగ్గే ఉదురుదు ఆమెలు ఇన్నొంది ఏనింది ఏనిదిలే గిడ కెంపుగాతద బోరాన్ ఆకలాడదండి ఈ బోరాన్ ఆకుదరింద ಮಗ್ಗಿಗಳು ಉದುರೋದಿಲ್ಲ ಆಮೇಲೆ ಇನ್ನೊಂದು ಏನಿದೆ ಕಾಯಿ ದಪ್ಪ ಆಗುತ್ತ ಆಮೇಲೆ ಗಿಡ ಕೂಡ ಅದೇನತ್ರಲ್ಲ ಬಹಳಷ್ಟು ಗಟ್ಟಿ ಆಗುತ್ತವ ಎಲೆ ಉದುರೋದಿಲ್ಲ ಆಮೇಲೆ ಕೆಂಪು ರೋಗ ಬರೋದಿಲ್ಲ ಕಾಯಿಗಳು ದಪ್ಪ ಆತವ ಇದರಿಂದ ಈ ಬೋರಾನ್ ಬಳಸೋದ್ರಿಂದ ಯಾಕಂದ್ರೆ ಬೋರಾನ್ ಅಂಶವನ್ನು ಗಿಡಕ್ಕೆ ಕೊಟ್ಟರೆ ಈ ಒಂದು ಕೊರತೆಗಳು ನಾವು ಇದು ಮಾಡಬಹುದು ಈ ಬೋರಾನ್ ಎಷ್ಟು ಹಾಕ್ಬೇಕ್ರಿ ಒಂದ್ ಎಕರೆ ಈ ಬೋರಾನ್ ಅನ್ನು ಒಂದು ಪ್ಯಾಕೆಟ್ ಇರುತ್ತ ಆ ಪ್ಯಾಕೆಟ್ 2 ಕೆಜಿ ಇರುತ್ತ ಆ 2 ಕೆಜಿಯನ್ನು ಒಂದ್ ಎಕರೆಯಲ್ಲಿ ಚೆಲ್ಬೇಕು ಚೆಲ್ಲಿ ಇದು ಮಾಡ್ಬೇಕು ಇದೊಂದೇ ಒಂದ್ ಪ್ಯಾಕೆಟ್ ಒಂದ್ ಎಕರೆಗೆ 2 ಕೆಜಿಗಿಂತ ಜಾಸ್ತಿ ಹಾಕ್ಬೋದಾ ಇಲ್ಲ ಹಾಕ್ಬಾರ್ದು ಸರ್ ಒಂದೇ ಮಿನಿಮಮ್ ಎಷ್ಟು ಸರ್ಕಾರದಿಂದ ಏನು ಇದು ಮಾಡ್ಯಾರಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಕ ಏವು ಅವ್ರು ಹೇಳ್ತಾರ ಒಂದ್ ಎಕರೆಗೆ ಎಷ್ಟು ಹಾಕ್ಬೇಕು ಅನ್ನೋದು ಅದ್ರ ಮುಖಾಂತರ ಹಾಕ್ಬೇಕು ಹಾಕ್ಬೇಕು ಒಂದ್ ಎಕರೆಗೆ 2 ಕೆಜಿ ಹಾಕ್ಬೇಕ್ರಿ ಇದಕ್ಕ ಒಂದ್ ಎಕರೆಗೆ ಹಾಕಿದ್ರೆ ಮಾತ್ರ ಕರೆಕ್ಟ್ ಇದಾಗುತ್ತ ನಾವು ಜಾಸ್ತಿ ಹಾಕಿದ್ರೆ ಇದಾಗುತ್ತ ಆಮೇಲೆ ಕಡಿಮೆ ಇದು ಮಾಡಿದ್ರು ಇದಾಗುತ್ತ ಇದ್ರ ಕೊರತೆಗಳು ಕಂಡಲೆ ಸ್ಪ್ರೇನು ಮಾಡಬಹುದಾ ಸ್ಪ್ರೇನು ಮಾಡಬಹುದು ಒಳ್ಳೇದು ಸ್ಪ್ರೇ ಮಾಡದೆ ಕೆಳಗೆ ಕೊಟ್ರೆ ಒಂದು ಮತ್ತೆ ಮೇಲೆ ಇದು ಮಾಡಿದ್ರು ಬರುತ್ತ ಸ್ಪ್ರೇನು ಸ್ಪ್ರೇನು ಮಾಡಬಹುದು ನಾವು ಗಿಡಕ್ಕೆ ಇಷ್ಟಿಷ್ಟು ಹಾಕಿ ಇದು ಮಾಡಬಹುದು ಅದು ಕೂಡ ಕೊಡಬಹುದು ಎಲ್ಲಿ ಸಿಗುತ್ತೆ ಇದು ಇಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತದ್ರೆ ಎಷ್ಟು ಇದಕ್ಕ 100 ರೂಪಾಯಿ ಸರ್ ಒಂದು ಒಂದು ಪ್ಯಾಕೆಟ್ 2 ಕೆಜಿ 100 ರೂಪಾಯಿ ಸಿಗ್ತದೆ ಸಬ್ಸಿಡಿ ಇದೆಯಾ ಸಬ್ಸಿಡಿ ಇದೆ ಸಬ್ಸಿಡಿ ದಾನದಲ್ಲಿ ನೀವು ಹೊರಗಡೆ ಸಿಗ್ಬೇಕಂದ್ರೆ ಕಾಸ್ಟ್ಲಿ ಆಗುತ್ತೆ ಅದು ಅದಕ್ಕೆ ಸರ್ಕಾರದವರು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರು ಸಿಗ್ಬೇಕಂತ ಅನುಕೂಲ ಆಗ್ಬೇಕಂತ ಈ ಒಂದು ಜಿಂಕು ಜಿಪ್ಸಮ್ ಬೋರಾನ್ ಮೂರು ರೈತರು ಮುಖ್ಯವಾದದ್ದು ಲಘು ಪೋಷಕಾಂಶಗಳಲ್ಲಿ ಈ ಮೂರು ಮುಖ್ಯವಾದದ್ದು ಅದಕ್ಕೆ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡಕತ್ತಾರೆ